ಪ್ರಧಾನಮಂತ್ರಿಯೇ ಒಬ್ಬ ದೇಶದ ಪ್ರಧಾನಮಂತ್ರಿ ಅರೆ ಭಾರತ ದೇಶಕ್ಕೆ ಮಾತ್ರ ಅವರು ನಾಯಕರು ಅಂತಲ್ಲ ಜಗತ್ತಿಗೆ ನಾಯಕರು ನಿನ್ನೆ ಮೊನ್ನೆ ಅಮೆರಿಕದಲ್ಲಿ ನಡೆದ ವಿದ್ಯಮಾನಗಳನ್ನ ಬೇರೆ ಬೇರೆ ಕಡೆ ನಡೆದಂತ ವಿದ್ಯಮಾನ ನಾವು ನೋಡಿದ್ದೀವಿ ಆದರೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆಗೆ ಹೇಗೆ ಒಬ್ಬ ಪಕ್ಷದ ದೊಡ್ಡ ಸ್ಥಾನದಲ್ಲಿ ಇದ್ದವರು ಕೂಡ ಕೆಲಸ ಮಾಡಬಲ್ಲರು ಅಂತ ಹೇಳೋದನ್ನ ನರೇಂದ್ರ ಮೋದಿ ಅವರನ್ನ ನೋಡಿ ನಾವೆಲ್ಲ ಕಲಿತುಕೊಳ್ಳಬೇಕು ವಿಶೇಷವಾಗಿ ಈಗ ಇನ್ನು ಕೂಡ ಅವರು ನಡೀತಾನೆ ಇದೆ ಒಂದು ಮೂರು ನಾಲ್ಕು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಕೇಳಿದಂತ ಪ್ರಶ್ನೆ ಎಷ್ಟು ಚೆನ್ನಾಗಿ ಅದಕ್ಕೆ ವಿವರಣೆ ಕೊಟ್ಟರು ಅಂತ ಹೇಳಿದ್ರೆ ನೀವು ಕೇವಲ ಒಂದು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡೋದಲ್ಲ ನೀವು ಇಡೀ ದೇಶದ ಆ ಹಿತಾಸಕ್ತಿಯಿಂದ ಕೆಲಸ ಮಾಡುವಂತ ವ್ಯಕ್ತಿಗಳಾಗಿ ನೀವು ಪರಿವರ್ತನೆ ಆಗಬೇಕು ಆಟೋಮ್ಯಾಟಿಕ್ ಆಗಿ ಪಕ್ಷಕ್ಕೂ ಗೌರವ ಬರ್ತದೆ ಮತ್ತು ಸಮಾಜದ ವ್ಯವಸ್ಥೆಯೂ ಸುಧಾರಣೆ ಆಗುತ್ತೆ ದೇಶ ಯಶಸ್ವಿಯಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತ ಒಂದು ಮಾತನ್ನು ಹೇಳಿದ್ರಲ್ಲ ಒಬ್ಬ ದೇಶದ ಪ್ರಧಾನಮಂತ್ರಿ ಪಕ್ಷವನ್ನ ಕೂಡ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ತಕೊಂಡು ಹೋಗುವಂತ ಕೆಲಸ ಹೇಗೆ ಮಾಡಬಹುದು ಅಂತ ಹೇಳುವಂತದನ್ನ ಅವರು ಹೇಳಿದ್ದನ್ನು ನಾವು ಕಂಡಿದ್ದೇವೆ ಪ್ರಾಯಶಃ ಈ ರೀತಿಯ ನಾಯಕತ್ವ ಇವತ್ತು ಭಾರಿ ವರ್ಷದ ನಂತರ ಅಟಲ್ ಬಿಹಾರಿ ವಾಜಪೇಯಿ ನಂತರ ನರೇಂದ್ರ ಮೋದಿ ಅವರು ನಮಗೆ ಸಿಕ್ಕಿರುವಂತದ್ದು ಪ್ರಾಯಶಃ ಇದರಿಂದಾಗಿ ಈ ದೇಶ ಅತ್ಯಂತ ಯಶಸ್ವಿ ಆಗ್ತಾ ಇರುವಂತದ್ದು ನಾವು ಕಂಡಿದ್ದೇವೆ ಆರ್ಥಿಕವಾಗಿರ್ಬೋದು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳ ಆಧಾರಿತವಾದಂತ ಒಂದು ಸಾಂಸ್ಕೃತಿಕ ದೇಶ ಇರಬಹುದು ಕಾರ್ಯಕರ್ತರನ್ನ ತಯಾರು ಮಾಡುವಂಥದ್ದು ಪ್ರತಿಯೊಬ್ಬ ಪ್ರಜೆಯನ್ನು ತಯಾರು ಮಾಡುವಂತ ಒಂದು ಪ್ರಯತ್ನ ಅಂತ ಹೇಳುವಂಥದ್ದು ಅವರು ಹೇಳ್ತಾರೆ ಆದ ಕಾರಣ ಇವತ್ತಿನ ಕಾರ್ಯಕ್ರಮ ದೇಶದಾದ್ಯಂತ ಲಕ್ಷಾಂತರ ಮಂದಿ ವೀಕ್ಷಣೆ ಮಾಡುವುದರ ಮುಖಾಂತರ ಪ್ರತಿಯೊಬ್ಬನಿಗೂ ಕೂಡ ಒಂದು ರೀತಿಯಲ್ಲಿ ಮೋಟಿವೇಶನ್ ಹೆಂಗಿರಬೇಕು ಒಬ್ಬ ಕಾರ್ಯಕರ್ತ ಅವ ಪಕ್ಷದ ಕಾರ್ಯಕರ್ತ ಅವ ದೇಶದ ಕಾರ್ಯಕರ್ತನಾಗಿ ಪರಿವರ್ತನೆ ಆಗಬೇಕು ಅಂತ ತೋರಿಸ್ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೆ ಸರ್ ನನಗೆ ಅನಿಸ್ತಾ ಇರುವಂಥದ್ದು ಪ್ರಾಯಶಃ ಭಾರಿ ಕಡಿಮೆ ನಮ್ಮಲ್ಲಿ ಕಿರಿಕಿರಿ ಆಗ್ತಾ ಇದೆ ಬೇರೆ ಏನಾದರೂ ಪಾರ್ಟಿಯಲ್ಲಿ ಈ ರೀತಿ ಅಧಿಕಾರ ಇದ್ದವರು ಅಧಿಕಾರ ಕಳೆದುಕೊಂಡ್ರೆ ಅಲ್ಲಿಂದಲೇ ಆಂಬ್ಯುಲೆನ್ಸ್ ಸ್ಟ್ರೆಚರ್ಸ್ ಎಲ್ಲ ಅಲ್ಲಿಗೆ ಬರಬೇಕಾದಂತ ಪರಿಸ್ಥಿತಿ ಆಗ್ತದೆ ಬಿಜೆಪಿಯಲ್ಲಿ ಹಾಗೆ ಆಗಲಿಲ್ಲ ನೋವಿದೆ ಪ್ರತಿಯೊಬ್ಬನಿಗೂ ನೋವಿದೆ ಮನಸ್ಸಲ್ಲಿ ನಮ್ಮ ನಿರೀಕ್ಷೆ ಏನಿತ್ತೋ ಅದಕ್ಕೆ ತದ್ವಿರುದ್ಧವಾದಂತ ಒಂದು ಫಲಿತಾಂಶ ಯಾಕೆ ಬಂದಿದೆ ಅಂತ ಹೇಳುವಂಥದ್ದನ್ನ ನಾವು ಆ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ಸಂದರ್ಭಗಳಲ್ಲಿ ಕೆಲವರಿಗೆ ಆಕ್ರೋಶಗಳು ಕೆಲವರಿಗೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ನರೇಂದ್ರ ಮೋದಿಯವರ ಇಷ್ಟು ದೊಡ್ಡ ಒಂದು ದೇಶದ ಹಿತಾಸಕ್ತಿ ರಾಜ್ಯದ ಹಿತಾಸಕ್ತಿ ನೋಡುವಾಗ ಕೂಡ ನಮಗೆ ಇಲ್ಲಿ ಈ ರೀತಿ ಹಿನ್ನಡೆ ಆಯ್ತಲ್ಲ ಅಂತ ಹೇಳುವಂಥ ಭಾವನೆಗಳು ಇದೆಲ್ಲವೂ ಕೂಡ ಹೊರಗೆ ಬರುವಂಥದ್ದು ಸ್ವಾಭಾವಿಕ ನಾನೇನು ಇದು ಭಾರಿ ದೊಡ್ಡ ಸಂಗತಿ ಅಂತ ನಾನು ತಿಳ್ಕೊಳ್ತಾ ಇಲ್ಲ ಆದರೆ ಎಲ್ಲ ಒಂದು ಕಡೆ ನಮ್ಮ ಪಕ್ಷದ ಒಳಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಇನ್ನಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ನಡೀಬೇಕಾಗಿತ್ತು ಅಂತ ಹೇಳುವಂಥ ನನ್ನ ಅಭಿಪ್ರಾಯ